ಆಧುನಿಕ ಜಗತ್ತು ಕಂಡಿರುವ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು. ತಾಯ್ನೆಲವನ್ನು ವಿದೇಶಿಗರ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ಸರಣಿಯ ವರದಿ ಇಲ್ಲಿದೆ. ನಾವಿಂದು ರಾಷ್ಟ್ರವಾದಿ ಮೌಲಾನಾ ಮೊಹಮ್ಮದ್ ಅಲಿ ಜೋಹರ್ ಅವರನ್ನು ಕೂಡ ನೆನಪು ಮಾಡಿಕೊಳ್ಳುತ್ತಿದ್ದೇವೆ. 1878ರ ಡಿಸೆಂಬರ್ 10ರಂದು ಅವರು ಈಗಿನ ಉತ್ತರ ಪ್ರದೇಶದ ರಾಂಪುರದಲ್ಲಿ ಜನಿಸಿದರು. 1931 ಜನವರಿ 4ರಂದು ಅವರ ನಿಧನವಾಯಿತು. ಜೋಹರ್ ಅವರು ಭಾರತದ ಸ್ವಾತಂತ್ರ್ಯದ ಪ್ರಬಲ ಬೆಂಬಲಿಗರಾಗಿದ್ದರು. ಅವರು ಖಿಲಾಫತ್ ಚಳುವಳಿಯ ನೇತೃತ್ವ ಕೂಡ ವಹಿಸಿದ್ದರು. 1920ರಲ್ಲಿ ಖಿಲಾಫತ್ ಚಳುವಳಿಗಾಗಿ ಲಂಡನ್ಗೆ ತೆರಳಿದ ಪ್ರತಿನಿಧಿ ನಿಯೋಗದ ನೇತೃತ್ವ ಕೂಡ ಅವರು ವಹಿಸಿದ್ದರು. ಇಂಗ್ಲೆಂಡಿನಿಂದ ಹಿಂದಿರುಗಿ ಬಂದ ನಂತರ ಜೋಹರ್ ಅವರು 1920ರಲ್ಲಿ ಅಲಿಗಢ್ನಲ್ಲಿ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಸ್ಥಾಪಿಸಿದರು. ಅದನ್ನು ನಂತರದಲ್ಲಿ ದೆಹಲಿಗೆ ಸ್ಥಳಾಂತರಿಸಲಾಯಿತು. ಜೋಹರ್ ಅವರು ಮೊದಲಿಗೆ ಮುಸ್ಲಿಂ ಲೀಗ್ನ ಸದಸ್ಯರಾಗಿದ್ದರು. ಆದರೆ 1919ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಅವರು ಸೇರಿಕೊಂಡರು. 1923ರಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದರು. 1930ರಲ್ಲಿ ಜೋಹರ್ ಅವರು ಅನಾರೋಗ್ಯದ ಹೊರತಾಗಿಯೂ ದುಂಡು ಮೇಜಿನ ಸಮಾವೇಶದಲ್ಲಿ ಪಾಲ್ಗೊಂಡರು. ಅವರು ಅಲ್ಲಿ ಈ ಪ್ರಸಿದ್ಧ ಹೇಳಿಕೆಯನ್ನು ನೀಡಿದರು. ನನಗೆ ಸ್ವಾತಂತ್ರ್ಯ ನೀಡಿ ಅಥವಾ ನನ್ನ ಸಮಾಧಿಗಾಗಿ 2 ಗಜ ಭೂಮಿ ನೀಡಿ, ಆದರೆ ನಾನು ದಾಸ್ಯ ದೇಶಕ್ಕೆ ಹಿಂದಿರುಗಿ ಹೋಗಲು ಬಯಸುವುದಿಲ್ಲ. ಅವರ ಈ ಮಾತು ನಿಜವೇ ಆಯಿತು. 1931ರ ಜನವರಿ 4ರಂದು ಲಂಡನ್ನಲ್ಲಿಯೇ ಅವರು ನಿಧನ ಹೊಂದಿದರು. ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ವಿಶ್ವವಿದ್ಯಾಲಯವನ್ನು ಅವರ ಜನ್ಮಸ್ಥಳವಾದ ರಾಂಪುರದಲ್ಲಿ ಸ್ಥಾಪಿಸಿರುವುದು ನಿಜಕ್ಕೂ ಆ ಮಹಾನ್ ದೇಶಭಕ್ತನಿಗೆ ಸಲ್ಲಿಸಿರುವ ನಿಜವಾದ ಶ್ರದ್ಧಾಂಜಲಿಯಾಗಿದೆ. ಇಂದು ನಾವು ಸ್ವಾತಂತ್ರ್ಯ ಹೋರಾಟಗಾರ ವಿಷ್ಣು ದತ್ತಾತ್ರೇಯ ಚಿತ್ಲೆ ಅವರನ್ನು ನೆನಪಿಸಿಕೊಳ್ಳುತ್ತಿದ್ದೇವೆ. ವಿಷ್ಣು ಅವರು 1906ರ ಜನವರಿ 4ರಂದು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಜನಿಸಿದರು. 1940ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ರಾಮ್ಗಢ್ ಅಧಿವೇಶನದಲ್ಲಿ ಚಿತ್ಲೆ ಮತ್ತು ಕೆಎಂ ಅಶ್ರಫ್ ಅವರುಗಳು ಪ್ರಮುಖ ನಿರ್ಣಯದ ಮೇಲೆ ತಿದ್ದುಪಡಿಗಳನ್ನು ಪ್ರಸ್ತಾಪಿಸಿದರು. ಇದನ್ನು ಸ್ವಾತಂತ್ರ್ಯ ಹೋರಾಟದ ತಕ್ಷಣದ ಆರಂಭ ಎಂದು ಹೇಳಲಾಯಿತು. ಇದರಲ್ಲಿ ಬ್ರಿಟಿಷ್ ಸರ್ಕಾರದೊಂದಿಗಿನ ಯಾವುದೇ ಒಪ್ಪಂದವನ್ನು ನಿರಾಕರಿಸಲಾಯಿತು. 1955ರಲ್ಲಿ ಚಿತ್ಲೆ ಅವರು ಪೋರ್ಚುಗೀಸರ ನಿಯಂತ್ರಣದಲ್ಲಿದ್ದ ಗೋವಾವನ್ನು ಭಾರತಕ್ಕೆ ಸೇರಿಸಬೇಕೆಂದು ಒತ್ತಾಯಿಸುತ್ತಾ 1000ಕ್ಕೂ ಅಧಿಕ ಸತ್ಯಾಗ್ರಹಿಗಳ ಮುಂದಾಳತ್ವ ವಹಿಸಿದರು. ಪೋರ್ಚುಗಲ್ ಸೇನೆಯು ಗುಂಡಿನ ದಾಳಿ ಆರಂಭಿಸಿತು. ಈ ದಾಳಿಯಲ್ಲಿ ಅನೇಕ ಸಂಗಡಿಗರೊಂದಿಗೆ ಚಿತ್ಲೆ ಕೂಡ ಗಾಯಗೊಂಡರು. ನಂತರ ಚಿತ್ಲೆ ಅವರು 1957ರಿಂದ 1961ರ ತನಕ ಅವರು ನಿಧನರಾಗುವವರೆಗೂ ಬಾಂಬೆ ವಿಧಾನಸಭೆಯ ಸದಸ್ಯರಾಗಿದ್ದರು. ಮಹಾನ್ ದೇಶಭಕ್ತ ಚಿತ್ಲೆ ಅವರಿಗೆ ಶತ ಶತ ನಮನಗಳು. ಭಗವತಿ ಶ್ರೀಮತಿ